ನಮ್ಮ ಸುತ್ತಮುತ್ತ ಇರುವ ದೇವಾಲಯಗಳಲ್ಲಿ ನವಗ್ರಹಗಳಿರುವುದು ಸರ್ವೇ ಸಾಮಾನ್ಯ. ಗೋಪುರ, ಮಂಟಪ, ಚಾವಣಿ ಈ ರೀತಿ ಕಟ್ಟಡಗಳಲ್ಲಿ ನವಗ್ರಹಗಳನ್ನು ಕಾಣುತ್ತೇವೆ. ಆದರೆ ಇಲ್ಲೊಂದು ವಿಶಿಷ್ಟ ವಿಭಿನ್ನ ನವಗ್ರಹ ಬಯಲು ಆಲಯ ಇದೆ, ನೋಡೋಣ ಬನ್ನಿ. ಇದೊಂದು ಸಮುದ್ರದ ಒಳಗಿರುವ ನವಗ್ರಹ ದೇವಾಲಯ. ವಿಶೇಷವಾಗಿ ಈ ದೇವಾಲಯವು ಗೋಪುರ, ವಿಮಾನ, ಮಂಟಪ, ಚಾವಣಿ ಹೀಗೆ ಯಾವುದೇ ರೀತಿಯ ಕಟ್ಟಡವನ್ನು ಹೊಂದಿಲ್ಲ. ಯಾವ ಶಿಲ್ಪಕಲೆಯೂ ಅಲ್ಲಿಲ್ಲ, ಯಾವುದೇ ವಿನ್ಯಾಸ ಸಹ ಇಲ್ಲ. ಆದರೂ ಇಲ್ಲಿಗೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡೋ ವಿಶೇಷ ದೇವಾಯತನ ಇದಾಗಿದೆ. ಸಮುದ್ರದ ಒಳಗಡೆ ಇರುವ ನವಗ್ರಹಗಳೆಂದು ಪೂಜಿಸಲ್ಪಡುವ ಈ 9 ಕಲ್ಲುಗಳ ನವಗ್ರಹ ಬಯಲು ದೇವಾಲಯ ಇದಾಗಿದೆ. ಭಕ್ತರು ಸಮುದ್ರಕ್ಕೆ ಇಳಿದು ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುತ್ತಾರೆ. ಈ ದೇವಾಲಯ ರಾಮೇಶ್ವರಂನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಕರಾವಳಿ ತೀರದಲ್ಲಿದೆ. ರಾಮಾಯಣದಲ್ಲಿ ಉಲ್ಲೇಖಿಸಿದಂತೆ ಶ್ರೀರಾಮನು ಈ ದೇವಾಲಯವನ್ನು ಸ್ಥಾಪಿಸಿದ್ದಾನೆಂದು ಹೇಳಲಾಗಿದೆ. ಲಂಕಾದಿಂದ ಸೀತೆಯನ್ನು ಮರಳಿ ತರಲು ಪ್ರಯಾಣ ಕೈಗೊಳ್ಳುವ ಮೊದಲು ಶ್ರೀರಾಮರು ಈ ಸ್ಥಳದಲ್ಲಿ ನವಗ್ರಹಗಳನ್ನು ಸ್ಥಾಪಿಸಿ ಪ್ರಾರ್ಥನೆ ಮಾಡಿರುತ್ತಾರೆಂದು ನಂಬಲಾಗಿದೆ. ಈ ಬಯಲು ದೇವಾಯತನ ಸಮುದ್ರದ ತೀರದಲ್ಲಿರುವ ಕಾರಣ ಇಲ್ಲಿನ ನವಗ್ರಹ ಕಲ್ಲುಗಳು ಅಥವಾ ನವಗ್ರಹ ಪಾಷಾಣಗಳನ್ನು ನೀರಿನ ಮಟ್ಟವನ್ನು ಆಧರಿಸಿ ನೋಡಬಹುದು ಹಾಗೂ ಸ್ಪರ್ಶಿಸಿ ಪೂಜಿಸಬಹುದು. ಇಲ್ಲಿಯೇ ಶ್ರೀರಾಮರು ಸಹ ಪೂಜೆ ಸಲ್ಲಿಸಿ ಶನಿ ಪ್ರಭಾವದಿಂದ ಮುಕ್ತರಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ. ನವಪಾಷಾಣಂ ಎಂಬ ವಿಶಿಷ್ಟ ಕಲ್ಲುಗಳ ಮಿಶ್ರಣದಿಂದ ಕಲ್ಲಿನ ರೂಪದಲ್ಲಿ ಈ ದೇವರುಗಳನ್ನು ಪ್ರತಿಷ್ಠಾಪಿಸಿರುವುದರಿಂದ ಈ ದೇವರುಗಳಿಗೆ ಸರ್ವ ರೋಗ ಗುಣಪಡಿಸುವ ಶಕ್ತಿ ಇದೆ ಎಂದು ನಂಬಲಾಗಿದೆ. ದಕ್ಷಿಣ ಭಾರತದ ಅಥವಾ ಪ್ರಪಂಚದ ಯಾವುದೇ ದೇವಸ್ಥಾನಕ್ಕೂ ಹೋಲಿಕೆ ಮಾಡಿದರೆ ಇದೊಂದು ವಿಶೇಷ ವಿಭಿನ್ನ ದೇವಾಲಯ. ಸಮುದ್ರ ತೀರದಲ್ಲಿ ಇರುವ ವಿಶಿಷ್ಟ ನವಗ್ರಹ ದೇವಾಲಯ. ಈ ಕ್ಷೇತ್ರ ಇರುವುದು ರಾಮೇಶ್ವರಂನಿಂದ 70 ಕಿಲೋಮೀಟರ್ ದೂರದ ದೇವಿಪಟ್ಟಣಂ ಎಂಬ ನಗರದಲ್ಲಿ. ಧನ್ಯವಾದ ಶೃಂಗಪ್ರಿಯಾ.